ರಾಮರು ರಾಮದೇವರ ಮಗುವಿನ ಅಂಚನೆ, ಬೆಮ್ಮೆರೆಯ ಮಗುವಿನ ಅಂಚನೆ, ಮಹಾಗಣಪತಿ ಮಗುವಿನ ಅಂಚನೆ, ಮಾಂಕಾಲಿಂಗೇರ್ಬೋದು ಮಲ್ಕುಣಂಚಿನ ಕ್ಷೇತ್ರ ಮುಹೂರ್ತದ ಸಮಯ ಸಗಡಿಸಿ ಪಾಂಡವನ್ನು ಹೊತ್ತೊಂದೇ ನಮ್ಮ ಕ್ಷೇತ್ರದ ಆಸಕ್ತಿಯರಾದರು ಆ ಮುಂದಾಳತ್ವರು ಈ ಕೆಲಸ ನಡೆಸ್ತೊಂದಿರಲಿ. ಅಂಚೆನೆ ಆ ಕೆಲಸವು ಓಡಾಪಿನ ಜನರ ವಸ್ತು ಅವರದಾದ ಆ ಕೆಲಸ ಮಲ್ಪರ ಸಂಸ್ಕೃತಿ ಅನುಮತಿ ಕೊಟ್ಟು ಆ ಕೆಲಸ ಪೂರ್ತಿ ಆತ್ಮಂತ ವಾರಕ್ಕೆ ತುಂಬ ಕೊಟ್ಟು ಗಂಡಾಂತರ ಬರ ಮೇಲೆ ಕಾಪಾಡ್ಕೊಂಡು ಅಂಚೆನೆ ಮಾತೆರಲಾಗುತ್ತೆ ಸೇರಿದೆ ಅಲ್ಲಿ ಮಾತೆರೆಗಳ ಸುಖ ಶಾಂತಿ ಸಂತೋಷ ಆನಂದವನ್ನು ಕಲಿಸಿದ್ದು ನಿತ್ಯ ಆತ್ಮ ಕೆಲಸಕ್ಕೆ ಸಂಪೂರ್ಣ ಸಹಕರಣ ಕೊಡಲು ಬಂದು ಇಂದು ಪತ್ತೆ ಜನಿಸಿದ ಅದನ್ನೆಲ್ಲ ಪ್ರಾರ್ಥನೆ. ಸೋಮಾರ್ಥ ದೇವರ ತುಂಬುದಿ ಒಂದು ಅವಿರತಿ ಎಂಗಲ ಬೆಮ್ಮೆರೆಯನ್ನು ತುಂಬುದಿ ಒಂದು ಅವಿರತಿ ಎಂಗಲ ದೇವಸ್ಥಾನ ಮಾತ ಸರ್ವಸತ್ಯನ ತುಂಬುದಿ ಒಂದು ಈ ನಮ್ಮ ಉಲ್ಲಾಳದ ಶಾಸಕರೇನ ಯು ಟಿ ಖಾದರ್ ಮೇರ್ನ ನಿಂತಿರ್ದು ನಮ್ಮ ಕ್ಷೇತ್ರಕ್ಕೂ 14 ಲಕ್ಷದ ಅಂದಾಜಿದ ಒಂಜಿ ಮೇಲ್ಛಾವಣಿದ ಕಾರ್ಯಕ್ರಮನು ಆರು ಇಡೀ ಒದಗದಿರಿ ಆ ಮೇಲ್ಛಾವಣಿಯಿಂದ ಕಾಮಾರ್ಗದ ಉದ್ಘಾಟನೆಯನ್ನು ಇನ್ನು ಎಂಗಲ ಊರದ ಹಿರಿಯರಂಚಿನ ಈಶ್ವರನೆಲ್ಲ ಅಭಿವೃದ್ಧಿ ಸದಸ್ಯರು ಅಭಿವೃದ್ಧಿ ನಮ್ಮ ನಗರಸಭೆದ ಅಧ್ಯಕ್ಷರನ್ನ ಚಿತ್ರಕನ ಮುಖಾಂತರ ನಮ್ಮ ಮುಂದಲ ತೋಡಿ ಈ ಕಾರ್ಯಕ್ರಮ ನಡೆದಂದು ಅಭಿವೃದ್ಧಿ ಮತ್ತು ನಮ್ಮ ಏರಿಯಾದ ಕೌನ್ಸಿಲರ್ನ ಸಸ್ಯಕೊಲ್ಲರು ಅವರಿಗೆ ಭವನಕೊಲ್ಲರು ಅಭಿವೃದ್ಧಿ ಬಾಜಲಿಸಲ್ಲರು ಬಗ್ಗೆ ಮಾತಾ ಹಿರಿಯಕರುಪ್ಪ ಮೊಗಲ ಆತ್ಮೀಯವಾದ ಶುರುಕಾದ ಸ್ವಾಗತ ತಂದು ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಎಂಕಲಿ ಪ್ರಾರಂಭ ನಿಗಲ ಅನುಗ್ರಹಂದು ಈತ ನಮ್ಮ ಊರದ ಹಿರಿಯ ಜನ ಸದಸ್ಯ ಉಲ್ಲಾಳ ಅಭಿವೃದ್ಧಿ ವಿಷಯವನ್ನೇ ಅನುಕೂಲ ಈ ಮುಹೂರ್ತ ಮಂತರ ಮಂಗಳೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ರವರ ಅನುದಾನದಲ್ಲಿ ಇವತ್ತು ಉಳ್ಳಾಳ ನಗರಸಭೆಯ ವ್ಯಾಪ್ತಿಯ ಕೆಬ್ಬುಗಡ್ಡೆಯಲ್ಲಿರ್ತಕ್ಕಂಥ ಮಾಕಾಳಿ ದೇವಸ್ಥಾನದ ಈ ವಠಾರದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದ ಮೇಲ್ಛಾವಣಿಯ ಕಾಮಗಾರಿಗೆ ಚಾಲನೆ ನೀಡಲು ಸನ್ಮಾನ್ಯ ಶಾಸಕರು ಭಾಗವಹಿಸಬೇಕಿತ್ತು. ಬೆಂಗಳೂರಿನಲ್ಲಿ ತುರ್ತು ಸಭೆ ಕರೆದಿರೋದ್ರಿಂದ ಅವರು ಈಗ ತಾನೇ ಬೆಂಗಳೂರಿಗೆ ನಿರ್ಗಮಿಸಿದ್ದಾರೆ. ನಮ್ಮ ಈ ಭಾಗದ ಹಿರಿಯರಾದಂಥ ಈಶ್ವರ ಉಳ್ಳಾಳ್ರವರು ಮತ್ತು ನಾವೆಲ್ಲ ಸೇರಿಕೊಂಡು ಭಾಗದ ಪುರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಕಲಾ ಮತ್ತು ಎಲ್ಲ ಕೌನ್ಸಿಲರ್ಸ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಈ ಕೆಲಸಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಆದಷ್ಟು ಬೇಗ ಈ ಕೆಲಸ ನೆರವೇರಲಿ, ಆದಷ್ಟು ಬೇಗ ಶೀಘ್ರದಲ್ಲಿ ಕೆಲಸ ಪೂರ್ತಿಗೊಂಡು ಉದ್ಘಾಟನೆಗೆ ಅವಕಾಶ ಆಗಲಿ ಅಂತ ಭಗವಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಅನುದಾನ ಒದಗಿಸಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ರವರಿಗೆ, ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರ ಮುಖಾಂತರ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇನ್ನೂ ಅನೇಕ ಕಾರ್ಯಕ್ರಮ ಕೆಲಸಗಳು ಈ ವಠಾರದಲ್ಲಿ ಆಗಲಿ ಅಂತ ಶುಭ ಹಾರೈಸಿ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಈ ಕ್ಷೇತ್ರದ ದೇವರಾದಂಥ ಮಹಾಕಾಳಿ ಮತ್ತು ಬ್ರಹ್ಮ ನಾಗಬ್ರಹ್ಮನೇ ನಮಿಸಿ. ಈ ಭಾಗದ ಇಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಕ್ಷೇತ್ರ ಇದು. ಭಾಳ ಸಮಯದಿಂದ ಇವರೆಲ್ಲ ನಮ್ಮಲ್ಲೂ ಕೂಡ ಹೆಮ್ಮೆ ನಿಂತಿದ್ದರು.
ಈ ಕ್ಷೇತ್ರಕ್ಕೆ ಸ್ವಲ್ಪ ಸಹಾಯ ಸಹಕಾರ ಯು ಟಿ ಖಾದರಿಂದ ಮಾಡಿಸಬೇಕಂತ ನಾನೇ ಇವರನ್ನು ಕರ್ಕೊಂಡು ಹೋಗಿ ಯು ಟಿ ಖಾದರ್ ಹತ್ರ ಹೇಳಿಸಿ ಇವರಿಗೆ ಬೇಕಾದಂತಹ ವ್ಯವಸ್ಥೆಗೆ ನೀವು ಸಹಕಾರ ಸರಕಾರ ಮಾಡಿಕೊಡಬೇಕು ಅಂತ ನಾನು ಅವರನ್ನು ಕೇಳಿಕೊಂಡಿದ್ದೇವೆ. ಅದರ ಮುಖಾಂತರ ಅವರು ಬಹಳಷ್ಟು ಒತ್ತಡ ಹಾಕಿ ಇದರ ಈ ಉಸ್ತುವಾರಿಯನ್ನು ತಗೊಂಡು 15 ಲಕ್ಷಕ್ಕೆ ಲಕ್ಷಕ್ಕಷ್ಟು ವ್ಯವಸ್ಥೆಯ ಒಂದು ಮೇಲ್ಛಾವಣಿಯ ಕೆಲಸಕ್ಕೆ ಈಗ ಅವರು ಅನುಮತಿಯನ್ನು ತೆಗೆಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಹಲವಾರು ಕೆಲಸ ಇಲ್ಲಿ ಬಾಕಿ ಇದೆ, ಅದಕ್ಕೂ ಕೂಡ ಕೊಡಲಿಕ್ಕೆ ದೇವರು ಅವರಿಂದ ಮಾಡಿಸಲಿ ಅಂತ ನಾವು ಇಲ್ಲಿರ್ತಕ್ಕಂಥ ಆದಿ ಮಹಾಕಾಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತ ಹೇಳಿದರೆ ಯಾವುದೇ ಒಂದು ಕ್ಷೇತ್ರವು ಭಾಳ ಹಿಂದುಳಿದ ವರ್ಗದಂಥ ಭಾಗದಲ್ಲಿ ಹೊಸ ಎಸ್ ಟಿಯವರಿಗೆ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಇದನ್ನು ನಾವು ಯಾವಾಗಲೂ ಎದುರು ನಿಂತೇ ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಕಡೆಗಣಿಸ್ತಕ್ಕಂಥ ಜನರಿಗೆ ನಾವು ಏನು ಮಾಡಬೇಕಾಗ್ತದೆ? ನಾವು ಅದನ್ನು ನಮ್ಮ ಒತ್ತಡವನ್ನು ಅವರ ಮೇಲೆ ಹಾಕಬೇಕಾಗ್ತದೆ. ಆದ್ದರಿಂದ ಶಾಸಕರು ಕೂಡ ಹೇಳಿದ್ದೇವೆ, ನಾವು ಅದಕ್ಕಿಂತ ಯಾರೆಲ್ಲ ಹೇಳಬೇಕೋ ಅದನ್ನೆಲ್ಲ ನಾವು ಹೇಳಿ ನಮ್ಮ ಭಾಗದ ನಮ್ಮ ಈ ಹಿಂದುಳಿದವರಿಗೆ ಸಿಕ್ಕುವಂಥ ಪ್ರಯೋಜನವನ್ನು ನಾವು ತೆಗೆಸಲಿಕ್ಕೆ ನಾವೆಲ್ಲರೂ ಮುಂದಾಗಬೇಕಂತ ಕೇಳಿಕೊಂಡು ಈ ಮಾಡತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಯು ಟಿ ಖಾದರಿಗೆ ಆ ಮಹಾಕಾಳಿ ದೇವಿಯು ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಅವರ ಸೇವೆಯನ್ನು ಮಾಡುವಂಥ ಆ ಭಾಗ್ಯವನ್ನು ಅವರಿಗೆ ಕೊಡಲಿ ಅಂತ ನಾವೆಲ್ಲರೂ ಆ ಮಹಾತಾಯಿ ಮಹಾಕಾಳಿಯ ಪಾದಕಮಲದಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಮಹಾಕಾಳಿ ದೇವಸ್ಥಾನ ಚುಂಬುಗುಡ್ಡೆ, ಇದರ ಶಾಸಕರ ಅನುದಾನದಲ್ಲಿ ಇವತ್ತು ಮೇಲ್ಛಾವಣಿಯ ಒಂದು ಮುಹೂರ್ತದ ಒಂದು ಸಂಭ್ರಮದ ದಿನ. ನಮ್ಮ ಮಹಾಕಾಳಿ ದೇವಸ್ಥಾನದ ಸಮಿತಿಯವರು, ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ಸುಮಾರು ಒಂದು 3 ತಿಂಗಳ ಮೊದಲು ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರಿಗೆ ಒಂದು ಮನವಿಯನ್ನು ಮೇಲ್ಛಾವಣಿ ನಮ್ಮ ಇದಕ್ಕೆ ಮಾಡಬೇಕಂತೇಳಿದ್ರು, ಮನವಿಯನ್ನು ಕೊಟ್ಟಿದ್ದರು. ಈ ಮನವಿಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಅದು ಮೊನ್ನೆ ತಾನೇ ನಡೆದ ಪ್ರಮುಖ ಸಭೆಯ ಮೊದಲು ಆಗಬೇಕಂತ ಶಾಸಕರು ಅಲ್ಲಿ ಒತ್ತಡ ತಂದಾಗ ಕೆಲವು ಅನಿವಾರ್ಯ ಕಾರಣ ಅಂತೇಳಿದರೆ ಇಲ್ಲಿ ಕಾಮಗಾರಿ ಪ್ರಾರಂಭವಾದರೆ ನಮ್ಮ ಬ್ರಹ್ಮಕಲಶೋತ್ಸವದ ಇತರ ಕೆಲಸಗಳಿಗೆ ಅಡ್ಡಿಯಾಗ್ತದೆ ಎಂಬ ಒಂದು ಕಾರಣದಿಂದ ಅದನ್ನು ಇವ ಅಚ್ಚುಕಟ್ಟಾಗಿ ಅದಕ್ಕೆ ನಿರ್ವಹಿಸಬೇಕಾಗಿ ಸನ್ನಿವೇಶ ಬಂದಾಗ ಅದನ್ನು ಬ್ರಹ್ಮಕಲಶೋತ್ಸವ ಕಳೆದ ನಂತರ ಮಾಡುವ ಅಂತೇಳಿ ಒಂದು ನಿರ್ಣಯಕ್ಕೆ ನಾವು ಸಮಿತಿಯವರು ಶಾಸಕರಲ್ಲಿ ಹೇಳಿದರು. ಕಳೆದ ನಂತರ ನಾವು ಮಾಡ್ತೇವೆ ಅಂತ ಸಮಿತಿಯವರು ಹೇಳಿದ್ದಕ್ಕೆ ಆಯ್ತಂತೇಳಿ ಈಗ ಅವರ ಏನು ವಾಗ್ದಾನ ಇದೆ ಆ ವಾಗ್ದಾನವನ್ನು ಅದರ ಪ್ರಕಾರ ಇವತ್ತು ಇಲಾಖೆಯಿಂದ ಗುತ್ತಿಗೆದಾರರನ್ನು ಕಳಿಸಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿರುತ್ತಾರೆ. ಶಾಸಕರು ಇವತ್ತು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಅವರು ನಿನ್ನೆ ತಾನೇ ರಾತ್ರಿ ಬ್ಯಾಂಗ್ಳೂರಿಗೆ ಹೋದ್ರಿಂದ ಅವರ ನಮ್ಮ ಲೋಕಾಧ್ಯಕ್ಷರು ಹಾಗೂ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಮುಕ್ತೇಶ್ವರ ಈಶ್ವರುಳ್ಳರು, ನಗರಸಭೆಯ ಅಧ್ಯಕ್ಷರು ಹಾಗೂ ಇತರ ಘಟನಾನುಘಟಿ ನಾಯಕರು ಸೇರಿ ಇವತ್ತು ಶಂಕುಸ್ಥಾಪನೆ ಅವರ ಪರವಾಗಿ ಮಾಡಿರುತ್ತಾರೆ. ಶಾಸಕರು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ನಮ್ಮ ಯಾವುದೇ ಒಂದು ದೇವಸ್ಥಾನದವರು ಹೋಗಿ ಒಂದು ಮನವಿ ಕೊಟ್ಟರೆ ಆ ಮನವಿಗೆ 70% ಈಗ ತಾನೇ ಎಲ್ಲ ಕಡೆ ಸ್ಪಂದಿಸಿ ಕೆಲಸವನ್ನು ಒಂದು 60% ಮುಗಿಸಿರುತ್ತಾರೆ. ಇನ್ನೊಂದು 10% ಕೆಲಸ ಈಗ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಅದರಲ್ಲೂ ಇದು ಒಂದೇ, ಯಾಕಂತೇಳಿದರೆ ಇದು ನಮ್ಮೊಂದು ಸಮಾಜದಲ್ಲಿ ಒಂದು ಹಿಂದುಳಿದ ವರ್ಗದ ದೇವಸ್ಥಾನ. ಆದರೂ ಭಾರ ಸಮಿತಿಯವರು ಭಾಳ ಅದನ್ನು ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಫಲರಾಗಿರ್ತಾರೆ. ಹಾಗೆ ಅದಕ್ಕೆ ಶಾಸಕರು ಇಲ್ಲಿ ಭೇಟಿ ಕೊಟ್ಟಾಗ ಏನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸಿದ್ದಾರೆ. ಈ ಸಮಿತಿ ನಮ್ಮ ಜೀರ್ಣದ ಸಮಿತಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಶಾಸಕರಿಗೆ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ ಅವರಿಗೆ ಇಲ್ಲಿಯ ಮಹಾಕಾಳಿ ಆ ದೇವರ ಅನುಗ್ರಹ ಪೂರ್ಣ ಇರಲಿ, ಅವರು ಮಾಡುವ ಅವರ ರಾಜಕೀಯ
ಇನ್ನೂ ಅವರಿಗೆ ಒಳ್ಳೆಯ ಸಫಲತೆಯನ್ನು ಕೊಡಲಿ ಅಂತ ಹೇಳಿಕೊಂಡು ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದಾರೆ ಆ ಕೆಲಸ ಆದಷ್ಟು ಬೇಗ ನಿರ್ವಹಿಸಿ ಅದಕ್ಕೆ ಉದ್ಘಾಟನೆಗೆ ನಾವು ದಿನವನ್ನು ಕಾಯುವ ದಿನ ಅಷ್ಟು ಬೇಗ ಬರಲಿ ಅಂತ ಹೇಳಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು.